ಮೂಲತಃ ಇಂಜಿನಿಯರಿಂಗ್ ಅನ್ನೋ ಪದದ ಅರ್ಥ ನಮಗೆ ಬೇಕಿರೋ ಏನನ್ನು ಎಷ್ಟಾಗುತ್ತೋ ಅಷ್ಟು ಹೆಚ್ಚು ಕ್ಷಮತೆಯೊಂದಿಗೆ ಆಗೋ ತರಹ ಮಾಡೋದು ಅಂತ ಅದು ಇಂಜಿನಿಯರಿಂಗ್ ನೀವು ಅದನ್ನು ಬಹಳ ಕೆಟ್ಟದಾಗಿ ಮಾಡ್ತಿದ್ದರೆ ಅದನ್ನು ಇಂಜಿನಿಯರಿಂಗ್ ಅನ್ನೋಕ್ಕಾಗಲ್ಲ ಅಲ್ವಾ ಇದೊಂದು ಇಂಜಿನಿಯರಿಂಗ್ ಅದ್ಭುತ ಅನ್ನೋದು ನಮಗೆ ಬೇಕಿರೋ ಏನೋ ಒಂದು ಅತಿ ಕಡಿಮೆ ಘರ್ಷಣೆ ಮತ್ತು ವಸ್ತುಗಳ ಅತಿ ಕಡಿಮೆ ಬಳಕೆಯೊಂದಿಗೆ ಆದಾಗ ಹಾಗಾದರೆ ನಿಮ್ಮ ದೇಹವನ್ನು ಹನ್ನೆರಡು ಗಂಟೆ ಬಳಸಿದರೆ ಅದಕ್ಕೆ ಹನ್ನೆರಡು ಗಂಟೆ ನಿದ್ರೆ ಬೇಕಾದರೆ ಹನ್ನೆರಡು ಗಂಟೆ ಮೇಂಟೆನೆನ್ಸ್ ಬೇಕಾದರೆ ನಿದ್ರೆ ಅಂದರೆ ಮೇಂಟೆನೆನ್ಸ್ ಸಮಯ ನಿಮ್ಮ ಬಳಿ ಹದಿನೈದು ದಿನ ಬಳಸಿದರೆ ಹದಿನೈದು ದಿನ ಗ್ಯಾರೇಜ್ನಲ್ಲಿ ಇಡಬೇಕಾದಂಥ ಕಾರಿದ್ರೆ ಬಸ್ನಲ್ಲಿ ಹೋಗೋದೇ ವಾಸಿ ಈಗ ನಿಮ್ಮ ದೇಹಕ್ಕೆ ದಿನಕ್ಕೆ ಹತ್ತು ಹನ್ನೆರಡು ಗಂಟೆ ಮಲಗಬೇಕು ಇದೊಂದು ಒಳ್ಳೆ ವ್ಯವಸ್ಥೆ ಅಲ್ಲ ಅದು ಸರಿಯಾಗಿ ಮ್ಯಾನೇಜ್ ಆಗ್ತಿಲ್ಲ ಬಹುಶಃ ಇಂಧನ ಚೆನ್ನಾಗಿಲ್ಲ ಬಹುಶಃ ನಿಮ್ಮ ಎಂಜಿನ್ ಲೀಕ್ ಆಗ್ತಿದೆ ಹಾಗಾದರೆ ಎಲ್ಲ ಭೌತಿಕನ ಇಲ್ಲ ನಿಮ್ಮನ್ನು ವೈದ್ಯಕೀಯವಾಗಿ ಫಿಟ್ ಅಂತ ಘೋಷಿಸಿರಬಹುದು ಆದರೆ ನಿಮಗೆ ಎಂಟು ಹತ್ತು ಗಂಟೆ ಮಲಗಬೇಕಿದ್ದರೆ ಮತ್ತದನ್ನು ದುರದೃಷ್ಟವಶಾತ್ ವಿದ್ಯಾರ್ಹತೆ ಇರೋರು ಸ್ಟ್ಯಾಂಡರ್ಡ್ ಅಂತಿದ್ದಾರೆ ಎಲ್ಲರೂ ಎಂಟರಿಂದ ಹತ್ತು ಗಂಟೆ ಮಲಗಬೇಕು ಅಂತಿದ್ದಾರೆ ಆಫ್ ವಾಟ್ ಹ್ಯೂಮನ್ ಅಂತಿದ್ದಾರೆಬಲಿ ಇದು ಮಾನವ ವ್ಯವಸ್ಥೆ ಬಗ್ಗೆ ಬಹಳ ಶೋಚನೀಯವಾದ ತಿಳುವಳಿಕೆ ಮಾನವ ಜೀವ ವ್ಯವಸ್ಥೆ ಭೂಮಿ ಮೇಲಿನ ಅತ್ಯಂತ ಪರಿಷ್ಕೃತವಾದ ವ್ಯವಸ್ಥೆ ಆದರೆ ಇದು ಅರ್ಧ ಹೊತ್ತು ಮೇಂಟೆನೆನ್ಸ್ನಲ್ಲಿ ಇರೋ ಥರ ಇದ್ದರೆ ಅದನ್ನು ಅತ್ಯಂತ ಪರಿಷ್ಕೃತ ಅನ್ನೋಕ್ಕಾಗಲ್ಲ ಇದು ಬಹಳ ಸರಳ ನಿಮಗೆ ಮೂರು ಸಂಗತಿಗಳನ್ನು ಹೇಳ್ತೀನಿ ಬರೀ ಈ ಮೂರನ್ನು ಮಾಡಿ ನಿಮ್ಮ ನಿದ್ರೆ ಸಮಯ ಬಹಳ ಕಡಿಮೆ ಆಗುತ್ತೆ ಬಹಳ ಸರಳ ವಿಷಯಗಳು ದಿನಕ್ಕೆ ಹತ್ತು ಹದಿನೈದು ನಿಮಿಷ ಮಾಡುವಂಥ ಬಹಳ ಸರಳವಾದ ವಿಷಯಗಳು ನಿಮ್ಮ ನಿದ್ರೆ ಅವಧಿ ಬಹಳ ಕಡಿಮೆ ಆಗುತ್ತೆ ಇನ್ನೊಂದು ಮೂರು ವಿಷಯಗಳನ್ನು ಹೇಳ್ತೀನಿ ಸರಳವಾದವು ಅವನ್ನು ಮಾಡಿದರೆ ನಿಮ್ಮ ಊಟದ ಪ್ರಮಾಣವನ್ನು ನೀವೀಗ ತಿಂತಿರೋದ್ರ ಮೂವತ್ತು ನಲವತ್ತು ಪರ್ಸೆಂಟ್ಗೆ ಇಳಿಸಬಹುದು ತೂಕ ಹಾಗೆ ಕಾಪಾಡ್ಕೋಬಹುದು ಚಟುವಟಿಕೆ ಹೆಚ್ಚು ಮಾಡಬಹುದು ಮತ್ತು ನಿದ್ರೆ ಕಡಿಮೆ ಮಾಡಬಹುದು ಹಾಗಾಗಿ ನೀವು ಏನನ್ನಾದರೂ ಇಂಜಿನಿಯರ್ ಮಾಡೋದು ಅದನ್ನು ಪರಿಣಾಮಕಾರಿಯಾಗಿ ನಡೆಸಬೇಕು ಅಂತ ಏನನ್ನಾದರೂ ಕೆಟ್ಟದಾಗಿ ನಡೆಸೋದು ಇಂಜಿನಿಯರಿಂಗ್ ಅಲ್ಲ ನಾನೊಬ್ಬ ತಾಯಿ ನನಗೊಂದು ಕೆಲಸ ಇದೆ ಮಾಡೋದಕ್ಕೆ ತುಂಬ ಇದೆ ನೀವೇನೇ ಆಗಿರಿ ಚಿಂತೆ ಇಲ್ಲ ನೀವೇನೇ ಆಗಿದ್ದರೂ ನಿಮ್ಮ ಚಟುವಟಿಕೆ ಏನೇ ಆಗಿರಲಿ ನೀವದನ್ನು ಮಾಡೋದು ಅದು ನಿಮಗೆ ಮುಖ್ಯ ಅಂತ ನೀವು ಮಾಡ್ತಿರೋದು ನಿಮಗೆ ಮುಖ್ಯ ಅನ್ನಿಸಿದರೆ ನಿಮ್ಮ ಕೆಲಸ ಮುಖ್ಯ ಅನ್ನಿಸಿದರೆ ನೀವು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಅಂದರೆ ನಿಮ್ಮ ಮೇಲೆ ಕಾರ್ಯಗೈಯ್ಯೋದು ಇನ್ನರ್ ಇಂಜಿನಿಯರಿಂಗ್ ಅಂದರೆ ನಿಮ್ಮ ಮೇಲೆ ಕಾರ್ಯಗೈಯೋ ಒಂದು ವ್ಯವಸ್ಥಿತವಾದ ವಿಧಾನ ಬರೀ ದೇಹದ ಮೇಲಲ್ಲ ಬರೀ ಮನಸ್ಸಿನ ಮೇಲಲ್ಲ ಬರೀ ಭಾವನೆಗಳ ಮೇಲಲ್ಲ ಎಲ್ಲ ಅಂಶಗಳು ನಿಮ್ಮ ದೇಹ ಮನಸ್ಸು ಭಾವನೆ ಮತ್ತು ಜೀವಶಕ್ತಿ ಇವೆಲ್ಲವೂ ಸರಿಯಾಗಿ ವ್ಯವಸ್ಥಿತವಾದರೆ ಈ ಜೀವ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಿಮ್ಮ ನಿದ್ರೆಯ ಅವಧಿ ನಿಮ್ಮ ಊಟದ ಪ್ರಮಾಣ ದೇಹಕ್ಕೆ ಬೇಕಿರೋ ವಿಶ್ರಾಂತಿಯ ಪ್ರಮಾಣವನ್ನು ತುಂಬ ಕಡಿಮೆ ಮಾಡಬಹುದು ಜೊತೆಯಲ್ಲೇ ಚಟುವಟಿಕೆಯ ಪ್ರಮಾಣವನ್ನು ಬಹಳ ಹೆಚ್ಚಿಸಬಹುದು ಕ್ಷಮತೆ ಹೆಚ್ಚಿಸಬಹುದು ಪರಿಣಾಮಕಾರಿಯಾಗಿಸಬಹುದು ವಿಶೇಷವಾಗಿ ನೀವೊಬ್ಬ ತಾಯಾಗಿದ್ದರೆ ನಿಮ್ಮ ಜವಾಬ್ದಾರಿ ಬರೀ ನಿಮ್ಮ ಜೀವನವನ್ನು ಚೆನ್ನಾಗಿ ನಡೆಸೋದಲ್ಲ ಇನ್ನೂ ಒಂದು ಅಥವಾ ಎರಡು ಜೀವಗಳ ಬದುಕನ್ನು ಚೆನ್ನಾಗಿ ನಡೆಸೋ ಜವಾಬ್ದಾರಿ ನೀವು ತಗೊಂಡಿದ್ದೀರ ಅಂತಹ ಗಂಭೀರ ಜವಾಬ್ದಾರಿ ತಗೊಂಡಾಗ ನೀವು ಇನ್ನರ್ ಎಂಜಿನಿಯರಿಂಗ್ ಮಾಡಲೇಬೇಕು ನಿಮಗೆ ಆಯ್ಕೆ ಇಲ್ಲ ತಾಯಿ ಅಲ್ಲದಿದ್ರೆ ಆಯ್ಕೆ ಮಾಡಬಹುದಿತ್ತೇನೋ ಆದರೆ ನೀವೊಬ್ಬ ತಾಯಿಯಾಗಿದ್ದರೆ ಆಯ್ಕೆ ಇಲ್ಲ ನೀವು ಮಾಡಲೇಬೇಕು